ಜಲಸಂಪನ್ಮೂಲ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡ ಬಳಿಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವತ್ತು ಆ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಮಾಡುತ್ತಾರೆ ನಿನ್ನೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಿಸಿದಂತೆ ಅವರು ಸಭೆ ಮಾಡಿದರು ಇವತ್ತು ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಿಸಿದಂತೆ ಸಭೆ ಮಾಡುತ್ತಾರೆ ವಿಕಾಸಸೌಧದಲ್ಲಿ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೆಯತಾ ಇದೆ ಸಭೆಯ ಆರಂಭದಲ್ಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಡಿಕೆ ಶಿವಕುಮಾರ್ ಎಲ್ಲರ ಫೋನ್ ಅನ್ನು ಆಫ್ ಮಾಡಿ ಯಾರು ಕೂಡ ವಿಡಿಯೋ ಮಾಡಬೇಡಿ ಯಾರು ಯಾವ ರೀತಿ ಕೆಲಸ ಮಾಡುತ್ತಾರೆ ಅನ್ನೋದು ನನಗೆ ಗೊತ್ತಿದೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮೇಕೆದಾಟು ಎತ್ತಿನಹೊಳೆ ಮಹದಾಯಿ ಯೋಜನೆಗಳು ಇದೆಲ್ಲದರ ಬಗ್ಗೆಯೂ ಕೂಡ ಅವರು ಮಾಹಿತಿ ಪಡೆಕೊಂಡಿದ್ದಾರೆ ಮತ್ತೆ ಅದನ್ನ ಕಾರ್ಯಗತ ಮಾಡೋದು ಹೇಗೆ ಅನ್ನೋದರ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆಯಾಗಿದೆ ಎತ್ತಿನಹೊಳೆ ಯೋಜನೆ 26000 ಕೋಟಿ ಮೊತ್ತದ ಯೋಜನೆ ಈ ದೊಡ್ಡ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡೋದು ಹೇಗೆ ಅನ್ನೋದರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯಾಗಿದೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಶಿವಪ್ರಸಾದ್ ಸಭೆಯಲ್ಲಿ ಏನೇನಾಯಿತು ಉಪಮುಖ್ಯಮಂತ್ರಿಗಳು ಏನೇನು ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ರಕ್ಷಿತ್ ಇವತ್ತು ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿಕಾರಿಗಳ ಸಭೆ ಮಾಡಿದರು ಪ್ರಮುಖವಾಗಿ ರಾಜ್ಯದಲ್ಲಿ ತ್ವರಿತವಾಗಿ ಆಗಬೇಕಾದಂತ ನೀರಾವರಿ ಯೋಜನೆಗಳ ಕುರಿತಂತೆ ಸದ್ಯದ ಸ್ಥಿತಿಗತಿಗಳ ಮಾಹಿತಿಯನ್ನು ಕೂಡ ಪಡೆಕೊಂಡ್ರು ಪ್ರಮುಖವಾಗಿ ಹಿಂದಿನ ಸರ್ಕಾರ ಅದರಲ್ಲೂ ಬಿಜೆಪಿ ಸರ್ಕಾರ ಅನುಷ್ಠಾನಗೊಳಿಸಿದ ಅಂದ್ರೆ ಕಳೆದ ಬಜೆಟ್ನಲ್ಲಿ 1000 ಕೋಟಿಯನ್ನ ಮೇಕೆದಾಟು ಯೋಜನೆಗೆ ಎತ್ತಿಟ್ಟಿತ್ತು ಈ ವಿಚಾರ ಕುರಿತಂತೆ ಏನಾದರೂ ಇದೆಯಾ ಎಂಬುದರ ಬಗ್ಗೆನೂ ಕೂಡ ಡಿಕೆ ಶಿವಕುಮಾರ್ ಅವರು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಕೊಂಡ್ರು ಆನಂತರ ಸುದ್ದಿಗೋಷ್ಠಿಯಲ್ಲಿ ಇವತ್ತಿನ ಸಭೆಯ ಬಳಿಕ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ರು ಆ ಸಂದರ್ಭದಲ್ಲಿ ಮೇಕೆದಾಟು ಯೋಜನೆಗೆ 1000 ಕೋಟಿ ರೂಪಾಯಿಯನ್ನ ಏನು ಎತ್ತಿಟ್ಟಿದ್ರು ಅದೆಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಸದ್ಯ ಈಗ ಮೇಕೆದಾಟು ಯೋಜನೆ ಕುರಿತಂತೆ ಈಗ ಕೇಂದ್ರದ ಸಚಿವರನ್ನು ಕೂಡ ಭೇಟಿ ಮಾಡೋದ್ರ ಬಗ್ಗೆನೂ ಕೂಡ ಡಿಕೆ ಶಿವಕುಮಾರ್ ಅವರು ಮಾಹಿತಿಯನ್ನು ನೀಡಿದ್ರು ಜೊತೆಗೆ ಇಲಾಖೆಯಲ್ಲಿ ಪಾರದರ್ಶಕವಾದಂತ ಆಡಳಿತವನ್ನು ತರೋದಿರಬಹುದು ಭ್ರಷ್ಟಾಚಾರದ ವಿಚಾರ ಎಲ್ಲೂ ಕೂಡ ಕಂಡು ಬರಬಾರದು ಅಂದ್ರೆ ನಿಮ್ಮ ವಿವೇಚನೆಯನ್ನ ಬಳಸಿ ಕಾರ್ಯವನ್ನ ನಿಭಾವಣೆ ಮಾಡಿ ಅಂತಕಂತ ಸೂಚನೆಯನ್ನು ಕೂಡ ಕೊಟ್ಟರು ಜೊತೆಗೆ ರಾಜ್ಯದಲ್ಲಿ ಇರತಕ್ಕಂತ ದೊಡ್ಡ ದೊಡ್ಡ ಯೋಜನೆಗಳು ಏನಿದೆ ಆ ಯೋಜನೆಗಳ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರದ ಸಹಾಯನೂ ಕೂಡ ಬೇಕಾಗುತ್ತೆ ಈ ವಿಚಾರ ಕುರಿತಂತೆ ರಾಜ್ಯದ ಸಂಸದರು ಏನಿದ್ದಾರೆ ಅವರು ಕೂಡ ಕಾರ್ಯಪ್ರವೃತ್ತರಾಗಬೇಕು ಅಂತಕಂತ ಮಾತನ್ನು ಕೂಡ ಡಿಕೆ ಶಿವಕುಮಾರ್ ಹೇಳಿದ್ರು ಇನ್ನು ಪ್ರಮುಖವಾಗಿ ಈಗಾಗಲೇ ನೀರಾವರಿ ಯೋಜನೆಗಳ ವಿಚಾರ ಕುರಿತಂತೆ ಹಿಂದಿನ ಸರ್ಕಾರದಲ್ಲಿ ಏನೇನೆಲ್ಲ ಆಗಿದೆ ಹಿಂದಿನ ಶಾಸಕರುಗಳು ಯಾವ ರೀತಿ ಹೇಳಿಕೆಗಳನ್ನ ನೀಡಿದ್ರು ಅದು ಕೂಡ ನನ್ನ ಗಮನದಲ್ಲಿದೆ ಈ ವಿಚಾರ ಕುರಿತಂತೆ ಏನಾದರೂ ತನಿಖೆಗೆ ಆದೇಶ ನೀಡಬೇಕಾದಂತ ಸಂದರ್ಭ ಬಂದ್ರೆ ಸರ್ಕಾರ ಹಿಂದೆ ಬೀಳಲ್ಲ ಅಂತಕ್ಕಂತ ಪರೋಕ್ಷ ಹೇಳಿಕೆಯನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸದ್ಯ ಈಗ ಮೇಕೆದಾಟು ಯೋಜನೆ ವಿಚಾರದಲ್ಲಿ ತಮಿಳುನಾಡು ಸರ್ಕಾರ ಪದೇ ಪದೇ ಏನು ಅಡ್ಡಿಯನ್ನ ಪಡಿಸ್ತಾ ಇದೆ ಈ ವಿಚಾರ ಕುರಿತಂತೆ ಕೂಡ ಡಿಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ರು ಮೇಕೆದಾಟು ಯೋಜನೆ ವಿಚಾರ ಕುರಿತಂತೆ ಅನ್ಯ ರಾಜ್ಯಗಳಿಗೆ ನೆರೆಹೊರೆಯ ರಾಜ್ಯಗಳಿಗೆ ಯಾವುದೇ ಅನ್ಯಾಯ ಮಾಡಲ್ಲ ದ್ರೋಹ ಮಾಡಲ್ಲ ಅಂತಕ್ಕಂತ ಹೇಳಿಕೆಯನ್ನು ಕೂಡ ನೀಡೋದ್ರ ಮುಖಾಂತರ ತಮಿಳುನಾಡು ಸರ್ಕಾರವನ್ನು ಕೂಡ ಅಂದ್ರೆ ರಾಜ್ಯ ಸರ್ಕಾರ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು ಪ್ರಮುಖವಾಗಿ ಕೇಂದ್ರ ಸರ್ಕಾರ ಯಾವ ರೀತಿ ಮಧ್ಯಪ್ರವೇಶ ಮಾಡಬೇಕು ಜೊತೆಗೆ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂಥ ಸಂಸದರು ಯಾವ ರೀತಿ ತಮ್ಮ ಒತ್ತಡದ ಕೆಲಸವನ್ನ ಮಾಡಬೇಕು ಎಂಬುದರ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಸದ್ಯ ಮೇಕೆದಾಟು ಯೋಜನೆ ಕುರಿತಂತೆ ಏನು ಕಳೆದ ಬಾರಿ ಪಾದಯಾತ್ರೆಯನ್ನು ಮಾಡಿದಂತ ವಿಚಾರ ಜೊತೆಗೆ ಬಜೆಟ್ನಲ್ಲೂ ಕೂಡ ಅಂದ್ರೆ ಸರ್ಕಾರ ಹಣವನ್ನ ಎತ್ತಿತ್ತು ಈ ವಿಚಾರವನ್ನ ಪ್ರಸ್ತಾಪ ಮಾಡೋದ್ರ ಜೊತೆಗೆ ಸದ್ಯ ಈಗ ತಮ್ಮದೇ ಆದಂತ ಸರ್ಕಾರ ಬಂದಿರೋದ್ರಿಂದ ಪ್ರಣಾಳಿಕೆಯಲ್ಲೂ ಕೂಡ ಮೇಕೆದಾಟು ಯೋಜನೆಯ ಅನುಷ್ಠಾನ ಕುರಿತಂತೆ ಕಾಂಗ್ರೆಸ್ ಸರ್ಕಾರ ವಾಗ್ದಾನವನ್ನ ನೀಡಿತ್ತು ಅದನ್ನು ಕೂಡ ನಾವು ಈಡೇರಿಸ್ತೀವಿ ಅಂತ ಹಂತವಾಗಿ ಈ ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರದ ನಾಯಕರನ್ನು ಕೂಡ ಶೀಘ್ರದಲ್ಲೇ ಭೇಟಿ ಮಾಡ್ತೀನಿ ಅಂತಕ್ಕಂತ ಮಾತನ್ನು ಕೂಡ ಈಗ ಜಲಸಂಪನ್ಮೂಲ ಹಾಗೂ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಹೇಳಿರೋದ್ರಿಂದ ಸದ್ಯ ನೀರಾವರಿ ಯೋಜನೆಗಳ ಅನುಷ್ಠಾನ ವಿಚಾರ ಜೊತೆಗೆ ಅನ್ಯ ರಾಜ್ಯಗಳಿಂದ ಬೇಕಾದಂತ ಸಪೋರ್ಟ್ ಏನಿದೆ ಅದನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಕೇಳೋದ್ರ ಜೊತೆಗೆ ಕೇಂದ್ರದತ್ತ ಬಟ್ಟು ಮಾಡಿದ್ದಾರೆ ಹಾಗಾಗಿ ಕೇಂದ್ರದ ನಾಯಕರನ್ನು ಕೂಡ ಶೀಘ್ರದಲ್ಲೇ ಭೇಟಿ ಮಾಡಲಿಕ್ಕೆ ಈಗ ಜಲಸಂಪನ್ಮೂಲ ಸಚಿವರು ಸಿದ್ಧತೆಯನ್ನು ಆರಂಭಿಸಿರ್ತಕ್ಕಂಥದ್ದು ರಕ್ಷತ್ ಧನ್ಯವಾದ ಶಿವಪ್ರಸಾದ್ ಮಾಹಿತಿಗೆ ನ್ಯೂಸ್ ಫಾರ್